ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे। मैं हैरान हूँ जी, ये किसने आपको कहा कि जब बड़ा ज्यादा बच्चों की बात होती है तो सिर्फ मुसलमान का नाम जोड़ देते हैं, तो हम मुसलमान के साथ अन्याय करते हैं आप? जितना पैसा नरेंद्र मोदी जी ने इनको दिया है ना, उतना ही पैसा ಹಮ್ ಹಿಂದೂಸ್ತಾನ್ ಕೆ ಗರೀಬ್ ಲೋಗೋಕೆ ದೇನೆ ಜಾ 2019 ರಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಿದ್ದಕ್ಕೂ 2024 ರಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅದರ ಬಗ್ಗೆ ಜನರ ಒಪಿನಿಯನ್ ಏನಿದೆ ನೋಡೋಣ ಬನ್ನಿ. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ನಾನು ಕೂಡ ಜನರಿಗೆ ಕೇಳಲೇಬೇಕು, ಏನಂತಂದ್ರೆ ಮೋದಿ ಅವರು 3-4 ದಿನದ ಹಿಂದೆ ಒಂದು ರ್ಯಾಲಿಯಲ್ಲಿ ಮಾತಾಡುವಾಗ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಓಲೈಕೆ ಮಾಡತ್ತೆ ಅಂತ ಹೇಳಿದರು. ರೀಸೆಂಟ್ ಆಗಿ 2 ಡೇಸ್ ಬ್ಯಾಕು ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡುವಾಗ ನಾನೆಲ್ಲೂ ಕೂಡ ಮುಸ್ಲಿಮ್ ಅನ್ನೋ ಪದವನ್ನು ಬಳಸಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಜನರ ಒಪಿನಿಯನ್ ಏನಿದೆ ನೋಡ್ತಾ ಹೋಗೋಣ ಬನ್ನಿ. ನಾವು ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದೇ ಇಲ್ಲ, ನಾವು ಮಾತಾಡೋದು ಏನಿದ್ರು ಮೋದಿ ಬಗ್ಗೆ ಕೇಳಿ ಮಾತಾಡ್ತೀವಿ. ದೇಶ ಈ ದೇಶ ಕಾಯೋರು ದೇಶ ಮೊದಲು ಅನ್ನೋದಕ್ಕೆ ಮುಂಚೆ ಮೋದಿ ಇರಬೇಕು. ರಾಷ್ಟ್ರಕ್ಕೆ ಮೋದಿ, ಇಲ್ಲಿಗೆ ಏನು ಬೇಕೋ ನೋಡೋಣ. ಆಮೇಲೆ ಇನ್ನೊಂದಂತಂದ್ರೆ ಈಗ ರೀಸೆಂಟ್ ಆಗಿ ಮೋದಿ ಅವರು ಕಾಂಗ್ರೆಸ್ ಪಕ್ಷ ಈ ಮುಸ್ಲಿಮರಿಗೆ ಓಲೈಕೆ ಮಾಡ್ತಾ ಇದೆ ಅಂತ ಒಂದು ಹೇಳಿದ್ರು. ಆ ವಿಡಿಯೋಗಳು ತುಂಬಾನೇ ವೈರಲ್ ಆಗಿತ್ತು, ನೀವು ಸಹ ನೋಡಿರ್ಬೋದು. ಈಗ ರೀಸೆಂಟ್ ಆಗಿ 2 ಡೇಸ್ ಹೌದು, ಈ ಕಾಂಗ್ರೆಸ್ ನಲ್ಲಿ ಮುಸ್ಲಿಮ್ಸ್ ಅವರಿಗೆ ಮಾಡೋದೇ ಜಾಸ್ತಿ. ಈಗ 2 ಡೇಸ್ ಬ್ಯಾಕ್ ಮೋದಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ನಾನು ಮುಸ್ಲಿಂ ಅನ್ನೋ ಪದನ ಎಲ್ಲೂ ಬಳಸೇ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಮೋದಿ ಅವರು ಯಾವುದೇ ತರದ ದ್ವೇಷ ಮಾಡೋದಿಲ್ಲ, ಎಲ್ಲರೂ ಒಂದೇನ ಒಂದ್ ಇದ್ರಲ್ಲಿ ಕಾಣ್ತಾರೆ, ಒಂದೇ ಭಾವನೆ. ಆ ಜಾತಿ ಈ ಜಾತಿ ಜಾತಿ ಬಗ್ಗೆ ಅವರು ಭೇದ ಭಾವ ಮೋದಿಯವರು ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಂದ್ರೆ ಹೆಣ್ಮಕ್ಳದ್ದು ಮಂಗಳಸೂತ್ರವನ್ನು ಬಿಡೋದಿಲ್ಲ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಕರೆಕ್ಟ್, ಅದು ಅವ್ರು ಹೇಳ್ತಾ ಇರೋದು ಕರೆಕ್ಟ್. ರಾಹುಲ್ ಗಾಂಧಿ ಇವಾಗ ಎಲ್ಲರಿಗೂ ಲೇಡೀಸ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಸ್ವಲ್ಪ ಅನುಕೂಲ ಆಗಿದೆ ಅಷ್ಟೇ. ಹೌದು, ದೇಶ ಮುಖ್ಯ, ದೇಶ ಮುಖ್ಯ. ಮೋದಿ ಸರ್, ನಮ್ಗೆ ಕರ್ನಾಟಕ ನಮ್ ದೇಶಕ್ಕೆ ಒಳ್ಳೇದು ಮಾಡಿದ್ರೆ ಸಾಕು, ಯಾವ CM ಇದ್ರೆ ಏನು. ಭಾರತ್ ಜೋಡೋ ಯಾತ್ರೆ ಮಾಡ್ದಂಗಿಂದ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ನಮಗೂ ಏನು ಅಂತ ಹೇಳಿದ್ರೆ ಪರವಾಗಿಲ್ಲ ಕಣಪ್ಪ, ಮನುಷ್ಯ ಏನೋ ಪರವಾಗಿಲ್ಲ ಅನ್ನೋ ಥರದಲ್ಲಿ ನಮಗೂ ಸರ್ ಏನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ನಾವೇಳೋದೇನು ಅಂತ ಹೇಳಿದ್ರೆ, ಮನುಷ್ಯ ಏನು ಅಂತ ಹೇಳಿದ್ರೆ ಮೊದಲು ಒಂಥರ ಮಾತಾಡ್ತಿದ್ರು ಅವರು, ಪ್ರಬುದ್ಧವಾಗಿ ಮಾತಾಡ್ತಿರ್ಲಿಲ್ಲ, ಸ್ವಲ್ಪ ಅಸ್ಪಷ್ಟವಾಗಿ ಮಾತಾಡ್ತಾ ಇದ್ರು. ಹಿರಿಯ ನಾಯಕರೇ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅವ್ರಿಗೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅವನು ಮಾತಾಡೋಕ್ಕೆ ಬರೋಲ್ಲ, ಅವ್ನು ಸರಿ ಇಲ್ಲ, ಅವ್ನು ಇನ್ನೂ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ ಅಂತ. ಈಗೇನು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡವರು ಮಾತಾಡ್ತವ್ರೆ, ಸ್ವಲ್ಪ ತಿಳುವಳಿಕೆ ಬಂದಿದೆ, ಬದಲಾಗಿದ್ದಾರೆ. ಅವ್ರು ಬಂದರೂ ಆಶ್ಚರ್ಯ ಪಡೋಂಗಿಲ್ಲ, ಇನ್ನು ಇವ್ರ ಬಾಸ್ ಬಂದರೂ ಏನು ಅವ್ನು ಮಾತಾಡೋಂಗಿಲ್ಲ. ನಾವು ಜಾತಿ ವಿಚಾರದಲ್ಲಿ ನಾವು ಮಾತನ್ನೇ ಆಡಬಾರ್ದು, ಇದು ನಮ್ಮ ಜಾತ್ಯತೀತವಾದ ರಾಷ್ಟ್ರವಾಗಿರೋದ್ರಿಂದ ನಾವು ಒಬ್ಬ ಮನುಷ್ಯನ ಓಲೈಕೆ ಮಾಡೋದು, ಒಬ್ಬ ಮನುಷ್ಯನ ತುಳಿಯೋಕೆ ಮಾಡೋದು ಅದು ನಮ್ಮ ತಪ್ಪು. ಅದು ಅವನು ಮಾನ್ಯ ಅವ್ರ ಬಾಯಿಲಿ ಬರ್ಬೋದೇ ಹೊರತು ನನ್ನಂಥ ಸಾಮಾನ್ಯ ಒಬ್ಬ ಇವನ ಹತ್ರ ನಮ್ಮ ಮಾತನ್ನ ಕೇಳಬಾರ್ದು ನೀವು, ಯಾಕೆ ಅಂದರೆ ಬರಬಾರ್ದು. ಯಾಕೆ ಅಂತೇಳಿದ್ರೆ ನಾವೆಲ್ಲ ಒಂದೇ ನೋಡಿ, ಇಲ್ಲಿ ಇರೋರೆಲ್ಲ ನಾವೆಲ್ಲ ಒಂದೇ ಅಣ್ಣ ತಮ್ಮನ ಥರ ನಾವಿದ್ದೀವಿ, ನಾವು ಅವ್ರ ಥರ ನಾವು ಇದಾಗಿರ್ತೀವಿ. ಏನು ತಾಯಿ, ಅವರು ಯೂತ್ನ ಇನ್ಸ್ಪೈರ್ ಮಾಡೋ ರೀತಿನೂ, ಮತ್ತು ಲಾಟ್ ಆಫ್ ಮೆಚುರಿಟಿ ಫಾರ್ ದ ಏಜ್ ಆ್ಯಂಡ್ ಫಾರ್ ಇಸ್ ಎಕ್ಸ್ಪೋಜರ್, ಸುಮಾರು ಬದಲಾವಣೆ ಆಗಿದೆ. ನಮಗೆ ಹೋಪ್ ಇದೆ ಇನ್ನು ಮುಂದೆ, ಕಾಂಗ್ರೆಸ್ ಬಂದ್ರೂ ಸರಿ BJP ಬಂದ್ರೂ ಸರಿ ನಮಗೆ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ವೆನ್ ಕಾಂಗ್ರೆಸ್ ಕಮ್ಸ್ ದೇರ್ ಇಸ್ ಯೂನಿಫಾರ್ಮಿಟಿ ರಿಲಿಜಿಯನ್ ವೈಸ್ ಎಸ್ಪೆಷಲಿ. ವಿ ಡೋಂಟ್ ವಾಂಟ್ ಟು ಶೋ ಎನಿ ಡಿಫ್ರೆನ್ಸಸ್ ಇನ್ ರಿಲಿಜನ್ ನೌ. ಅದು ರಾಮ ಮಂದಿರ ಆಗಿರಲಿ, ಬೇರೆ ಟೆಂಪಲ್ಸ್, ಜೈನ್ ಟೆಂಪಲ್ ಬೇರೆ ಏನಾದರೂ ಟೆಂಪಲ್ ಇರಲಿ, ಅವರ ಎನಿ ಚರ್ಚ್ ಆರ್ ಮಾಸ್ಕ್ ಆರ್ ಮಸ್ಜಿದ್, ಇಟ್ ಈಸ್ ಈಕ್ವಿವಲೆಂಟ್ ಇನ್ ಇಂಡಿಯಾ ನೌ. ಎಲ್ಲದಕ್ಕೂ ಈಕ್ವಲ್ ವ್ಯಾಲ್ಯೂ ಕೊಡಲಿಕ್ಕೆ ಅಂತ ತಾನೇ ನಾವು ನಮ್ಮ ಕಾನೂನು ಕಾನ್ಸ್ಟಿಟ್ಯೂಷನ್ನ ಬರೆದಿರೋದು. ಅದನ್ನ ಪ್ರಕಾರ ನಾವು ವ್ಯಾಲ್ಯೂಸ್ ಕೊಡಬೇಕು. ಆ್ಯಂಡ್ ಎಸ್ಪೆಷಲಿ ದೊಡ್ಡ ಪೋಸ್ಟಲ್ಲಿ ಇದ್ದಾಗ ನಾವು ಅದನ್ನು ಈಕ್ವಲಿ ನೋಡೋದು. ಒಬ್ಬ ತಂದೆ ಸ್ಥಾನ ಅಲ್ವಾ, ಎಲ್ಲ ಮಕ್ಕಳು ಈಕ್ವಲ್ ಅನ್ನೋ ನಾವು ಡಿಫ್ರೆನ್ಸಸ್ ಖಂಡಿತ ತೋರ್ಸಂಗಿಲ್ಲ. ಒನ್ಸ್ ನಾವು ಡಿಫ್ರೆನ್ಸಸ್ ತೋರಿಸಿದ್ರೆ ತಂದೆ ಯಥಾರಾಜ ತಥ ಪ್ರಜಾ, ನಾವು ಕೂಡ ಈಗ ಒಬ್ಬರನ್ನ ಒಬ್ಬರು ಹೊಡ್ಕೊಳ್ಳೋದಾಗುತ್ತೆ, ರೈಟ್ ಆರ್ ನಾಟ್? ಈಗ ನೋಡ್ರಿ, ಇಲ್ಲಿ ಎಲ್ಲ ರಿಲಿಜನ್ ಫಾಲೋ ಮಾಡೋರು, ಎಲ್ಲ ಭಾಷೆ ಮಾತಾಡೋರು ಒಟ್ಟು ವ್ಯಾಪಾರ ಮಾಡ್ತಿದ್ದಾರೆ, ಒಟ್ಟಾಗಿ ನಿಂತಿದ್ದಾರೆ, ಒಟ್ಟಾಗಿ ಊಟಕ್ಕೆ ನಾನು ಹೋಗ್ತಿದ್ದೀನಿ. ಈಗ ಜಸ್ಟ್ ಒಂದು ಜೆಂಟಲ್ಮ್ಯಾನ್ ಈ ಶೋರ್ ಇಸ್ ಫಿಂಗರ್ ಲೈಕ್ ದಿಸ್, ಐ ಜಸ್ಟ್ ಗೋ ಫಾರ್ ಬ್ರೇಕ್,
ಆ್ಯಂಡ್ ಕಮ್ ಬ್ಯಾಕ್, ಯು ಲುಕ್ ಆಫ್ಟರ್ ದ ಶಾಪ್. ಹಿ ವಾಸ್ ಅ ಮುಸ್ಲಿಮ್, ಹಿ ವಾಸ್ ಟೆಲಿಂಗ್ ದ ಹಿಂದೂ ಗೈ. ಏನೂ ಬದಲಾವಣೆ ಆಗಿಲ್ಲ, ಹೆಂಗಿದ್ದಾರೆ ಹಂಗೆ ಇದ್ದಾರೆ ರಾಹುಲ್ ಗಾಂಧಿ. 19ರಲ್ಲಿ ಏನು ಮಾತಾಡಿದ್ದಾರೆ, ಈಗೇನು ಮಾತಾಡಿದ್ದಾರೆ ಅದೇ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಮತ್ತು ನಮ್ಮ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಯಾವಾಗಲೂ ಮುಸ್ಲಿಂ ಹಿಂದೂ ಅಂತ ಯಾವಾಗಲೂ ನೋಡಿಲ್ಲ. ಅವರು ಎಲ್ಲ ಸರ್ಸಮಾನ ಅಂತ ಅವ್ರು ನೋಡ್ತಾರೆ. ಪ್ರಧಾನಮಂತ್ರಿ ಏನು ಹೇಳ್ತಾರೆ, ಮುಸ್ಲಿಂ ಅವ್ರು ಮುಸ್ಲಿಮರು ಟೀಕೆ ಮಾಡ್ತಾರೆ, ಅವರಿಗೆ ಇದು ಆಯಿತು ಅದು ಆಯಿತು, ಅವರಿಗೆ ಕೊಡ್ತಾರೆ ಇವರಿಗೆ ಕೊಡ್ತಾರೆ, ಕಾಂಗ್ರೆಸ್ದವ್ರು ಅವರೇ ಕೊಡ್ತಾರೆ, ಬಿಜೆಪಿದವ್ರು ಕೊಡೋದಿಲ್ಲ. ಈಗ ಎಲ್ಲರೂ ಓಸ್ಫಿರಿಯಾದ ಎಲ್ಲ 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 ಸಮಾಜದವರೇ ತಿರುಗಾಡ್ತಾರಲ್ಲ, ಅದರಲ್ಲಿ ಹಿಂದುತ್ವದವ್ರು ಅಷ್ಟೇ ತಿರುಗಾಡ್ತಾರೆ, ಮುಸ್ಲಿಮ್ದವ್ರು ಅಷ್ಟೇ ತಿರುಗಾಡ್ತಾರೆ ಅಂತೇನಿದೆ, ಏನೂ ಇಲ್ಲಲ್ಲ. ಎಲ್ಲ ನಾವು ತಳಮಟ್ಟಿ ಜನ ಎಲ್ಲ ಜನ ತಿರುಗಾಡ್ತೀವಲ್ಲ ಅದರಲ್ಲಿ. ಹಾಂ, ಎಲ್ಲರಿಗೂ ಒಳ್ಳೇದಾಗಿದೆ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಏನು ಹಾಳಾಗಿದೆ, ಎಲ್ಲರೂ ಕರೆಕ್ಟ್ ಆಗಿದೆ. ಇಲ್ಲ, ಖಂಡಿತ ಚೇಂಜಸ್ ಆಗಿಲ್ಲ ಮೇಡಮ್. ಬಟ್ ರಾಹುಲ್ ಗಾಂಧಿ ಏನು ಬೇಡ, ಇಲ್ಲೇ ಅವಶ್ಯಕತೆ ಇಲ್ಲ, ಮೋದಿ ಏನಿದ್ದಾರೆ ಅವರೇ ಇರಬೇಕು ಅಂತ ನಮ್ಮ ಅನಿಸಿಕೆ. ಓಕೆ, ಆಮೇಲೆ ಮೋದಿ ಅವ್ರ ಬಗ್ಗೆ ಒಂದು ಕ್ವಶನ್ ಕೇಳೋದಾದ್ರೆ, ಲಾಸ್ಟ್ ಟೈಮ್ ಮೋದಿ ಅವರು ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಕೆ ಮಾಡತ್ತೆ ಅಂತ ಹೇಳಿದ್ರು. ರೀಸೆಂಟ್ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋಸ್ಗಳೆಲ್ಲ, ಅವ್ರು ಮಾತಾಡಿದಂತ ಭಾಷಣಗಳಾಗಿರ್ಬೋದು ಅದೆಲ್ಲ. ಬಟ್ ಈಗ ರೀಸೆಂಟ್ ಆಗಿ ಒಂದು 2 ಡೇಸ್ ಬ್ಯಾಕ್ ಒಂದು ಇಂಟರ್ವ್ಯೂಅಲ್ಲಿ ನಾನೆಲ್ಲೂ ಕೂಡ ಮುಸ್ಲಿಂ ಅನ್ನೋ ಪದವನ್ನೇ ಬಳಸಿಲ್ಲ ಅಂತ ಹೇಳಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಮೇಡಮ್, ಮೋದಿಯವರು ಬಳಸಿಲ್ಲ, ಸೊ ಮುಸ್ಲಿಮ್ಸ್ ಅವ್ರನ್ನ ಎಡ್ಕೊಳ್ಳೋದ್ರಿಂದ ಆ ರೀತಿ ಮೋದಿಯವರು ಆ ಥರ ಏನು ಬಳಸಿಲ್ಲ. ಅದು ಕೆಲವರು ಮುಸ್ಲಿಮ್ಸ್ ಏನು ಎಲ್ಲ ಕೆಟ್ಟವರು ಅಂತ ಹೇಳಲ್ಲ, ಕೆಲವರೊಬ್ಬರು ನಡ್ಕೊಳ್ಳೋದ್ರಿಂದ ಆ ಥರ ಮೋದಿಯವರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನ ನಾವೇನು ಟೀಕೆ ಮಾಡೋಕ್ಕಾಗಲ್ಲ. ಸೊ ಅದು ಬಂದುಬಿಟ್ಟು ನ್ಯಾಚುರಲಾಗಿ ನಾನು ಮಾತಾಡ್ತೀನಿ, ಇಲ್ಲ ಪಿ ಎಮ್ ಒ ಮಾತಾಡ್ತಾರೆ, ಸೊ ಅದರಿಂದ ಅದೇನು ಹೇಳೋಕ್ಕಾಗಲ್ಲ. ಸೊ ನೋಡಿದ್ರಲ್ವ, ಇದಿಷ್ಟು ಇಲ್ಲಿನ ಜನರ ಒಪಿನಿಯನ್, ಅವರವ್ರ ಅಭಿಪ್ರಾಯ ಅವರವ್ರು ಹೇಳಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಾಗಿ ಜೊತೆ ನಾನು ಪವಿತ್ರ, edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.